ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರಡು ಮತದಾರರ ಪಟ್ಟಿಯಂತೆ ತುಮಕೂರು ಜಿಲ್ಲೆಯಲ್ಲಿ 21,84,000 ಮತದಾರರಿದ್ದಾರೆ. ಈ ಬಾರಿ 46 ಹೆಚ್ಚುವರಿ ಮತಗಟ್ಟೆ ಸ್ಥಾಪಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಹೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಕಳೆದ ನವೆಂಬರ್ 30ಕ್ಕೆ ಕರಡು ಮತದಾರರ ಪಟ್ಟಿಯಂತೆ 21,84,388 ಮತದಾರರಿದ್ದಾರೆಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 21,84,388 ಮತದಾರರ ಪೈಕಿ 10,99,073 ಪುರುಷರು, 10,85,156 ಮಹಿಳೆಯರು ಇದ್ದಾರೆಂದು ತಿಳಿಸಿದರು. ಜಿಲ್ಲೆಯಲ್ಲಿ 2,599 ಮತಗಟ್ಟೆಗಳಿದ್ದು ಇದರ ಜೊತೆಗೆ 46 ಮತಗಟ್ಟೆಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆ ಎಂದರು. ಮತದಾರರ ಪಟ್ಟಿಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಜನವರಿ 22ರಂದು ಕೊನೆಯ ದಿನವಾಗಿರುತ್ತದೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲು ಫೆಬ್ರವರಿ 12ರಂದು ಕೊನೆಯ ದಿನವಾಗಿರುತ್ತದೆ. ಫೆಬ್ರವರಿ 22ರಂದು ಅಂತಿಮವಾಗಿ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ನಮೂನೆ 6ರಲ್ಲಿ 30,510 ಮತದಾರರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ನಮೂನೆ 7ರಲ್ಲಿ 10,895 ಮತದಾರರ ಹೆಸರನ್ನು ಕೈಬಿಡಲಾಗಿದೆ. ನಮೂನೆ 8ರಲ್ಲಿ 4,474 ಮತದಾರರ ಮಾಹಿತಿಯನ್ನು ತಿದ್ದುಪಡಿ ಮಾಡಲಾಗಿದೆ. ನಮೂನೆ 8A ನಲ್ಲಿ 488 ಮತದಾರರನ್ನು ಒಂದು ಮತಗಟ್ಟೆಯಿಂದ ಮತ್ತೊಂದು ಮತಗಟ್ಟೆಗೆ ವರ್ಗಾಯಿಸಲಾಗಿದೆ ಎಂದು ತಿಳಿಸಿದರು. ತುಮಕೂರು ನಗರದಲ್ಲಿ ಬೋಗಸ್ ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಸೂಚನೆಯಂತೆ 63 ಮತಗಟ್ಟೆ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಪ್ರದೇಶದ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿದ್ದು, ಯಾವುದೇ ಬೋಗಸ್ ಆಗಿಲ್ಲವೆಂದು ಅಧಿಕಾರಿಗಳು ನೀಡಿದ ವರದಿಯ ಮೇರೆಗೆ ಮಾಹಿತಿ ನೀಡುತ್ತಿದ್ದೇನೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಪಟ್ಟಿಗಳಲ್ಲಿ ಇನ್ನೂ ಸುಮಾರು ಸಮಸ್ಯೆಗಳು ಇರುತ್ತೆ ಅಂತ ಕಮಿಷನ್ ಅವರಿಗೆ ಕೋರಿಕೆ ಇಟ್ಟಿದ್ದಾರೆ. ಈ ಕೋರಿಕೆಯ ಮೇರೆಗೆ ಕಮಿಷನ್ ಈ 12ನೇ ತಾರೀಕಿಗೆ ಇದ್ದ ವೇಳಾಪಟ್ಟಿ ಪರಿಷ್ಕರಣೆ ಮಾಡಕ್ಕಿದ್ದ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿ 22 ಜನವರಿ ತನಕ ನಮಗೆ ಟೈಮ್ ಕೊಟ್ಟಿದ್ದಾರೆ. ಬಿಎಲ್ಓಸ್ ಬರುವಾಗ ಹೊಸದಾಗಿ ಸೇರ್ಪಡೆ ಮಾಡುವವರಿಗೂ ನಾವು ಫಾರ್ಮ್ 6 ಕೊಡ್ತೇವೆ. ಅದು ಸಾಧ್ಯವಾದರೆ ತುಂಬಿ ಅಲ್ಲಿಯೇ ಕೊಡಿ. ಟೈಮ್ ಇಲ್ಲಾಂದ್ರೆ ಆ ಫಾರ್ಮ್ 6 ಅನ್ನು ಪಡ್ಕೊಂಡ್ಬಿಟ್ಟು ತುಂಬಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಬಿಎಲ್ಓಸ್ ಮೂಲಕವೋ ಅಥವಾ ನಮ್ಮ ತಹಸೀಲ್ದಾರ್ ಕಚೇರಿಗೋ ತಲುಪಿಸಬೇಕು. ಇದು ಒಂದು. ತುಮಕೂರು ನಗರದಲ್ಲಿ ಹಾಲಿ ಇರುವ ಮತಗಟ್ಟೆಯ ಜೊತೆಗೆ 13 ಮತಗಟ್ಟೆಗಳನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಜಿಲ್ಲೆಯ ಜನಸಂಖ್ಯೆಯಲ್ಲಿ ಶೇಕಡ 79.48% ಮತದಾರರಿದ್ದಾರೆ. ಚಿಕ್ಕನಾಯಕನಹಳ್ಳಿ, ತೇಪಟೂರು, ಕುಣಿಗಲ್ ಮತ್ತು ತುರುವೇಕೆರೆ ಈ 4 ಕ್ಷೇತ್ರಗಳಲ್ಲಿ ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ ಎಂದರು. ಈ 4 ಕ್ಷೇತ್ರಗಳ ಪೈಕಿ ತುರುವೇಕೆರೆ ಕ್ಷೇತ್ರದಲ್ಲೇ ಮತದಾರರ ಸಂಖ್ಯೆ ಹೆಚ್ಚಳವಾಗಿದೆ ಎಂದರು. ಮತದಾರರ ಪಟ್ಟಿ ಪರಿಷ್ಕರಣೆಯ ಪರಿಷ್ಕೃತ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರನ್ನು ಆಹ್ವಾನಿಸಿ ಅವರ ಜೊತೆಗೆ ಸಭೆ ನಡೆಸಲಾಗಿದೆ ಎಂದರು. ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ, ಉಪವಿಭಾಗಾಧಿಕಾರಿ ತಪ್ಸಂ ಜಾಹೇರಾ, ತಹಸೀಲ್ದಾರ್ ರಂಗೇಗೌಡ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದು ಖಚಿತ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಗಡಿಯಲ್ಲಿ ಪರಿವರ್ತನಾ ರ್ಯಾಲಿಯಲ್ಲಿ ಮಾತನಾಡಿದರು. ಮಾಗಡಿಯಲ್ಲಿ ಬಿಜೆಪಿ ಪರಿವರ್ತನಾ ರ್ಯಾಲಿ ಅಂಗವಾಗಿ ನಡೆದ ಸಮಾವೇಶವನ್ನು ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಉದ್ಘಾಟಿಸಿದರು. ಕಾಂಗ್ರೆಸ್ ಪಕ್ಷದವರು ಪಾಂಡವರೆಂದು, ನಾವು ಕೌರವರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಮುಂದೆ ನಡೆಯುವ ಚುನಾವಣೆ ಎಂಬ ಯುದ್ದದಲ್ಲಿ ಯಾರು ಕೌರವರು ಯಾರು ಪಾಂಡವರು ಎಂದು ಜನಗಳೇ ತೀರ್ಮಾನ ಮಾಡುತ್ತಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳಿಂದ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತಿದೆ. ಅದೇ ರೀತಿ ರಾಜ್ಯದಲ್ಲಿ 150 ಸ್ಥಾನಗಳನ್ನು ಪಡೆಯುವುದರ ಮೂಲಕ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳಿಸಿದಂತ ಗೋಧಿ ಎಲ್ಲಿ ಹೋಯ್ತು? ಎಲ್ಲಿ ಮಾರಾಟ ಮಾಡ್ಕೊಂಡ್ರಿ ಸಿದ್ದರಾಮಯ್ಯ? ಯಾವುದು ಸಾಲದಿಲ್ಲ ನಿಮ್ಗೆ ತಿನ್ನೋದಕ್ಕೆ, ನಿಮ್ಗೆ ನಿಮ್ಮ ಮಂತ್ರಿಮಂಡಲದ ಸದಸ್ಯರಿಗೆ. ಈ ರೀತಿಯ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಆದ್ದರಿಂದ ಯಾರದ ಮುಖ ನೋಡಿ ಮತ್ತೆ ಮೋಸ ಹೋಗದೆ ಪರಿವರ್ತನೆಯನ್ನು ತರುವಂತ ತೀರ್ಮಾನ ಮಾಗಡಿ ತಾಲೂಕಿನ ಜನ ಮಾಡಿ ಇಲ್ಲೂ ಸಹ ಒಬ್ಬ ಯೋಗ್ಯ ಅಭ್ಯರ್ಥಿ ನಿಲ್ಲಿಸುತ್ತೇವೆ. ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಅನಂತ್ ಕುಮಾರ್ ಮಾತನಾಡಿ, ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಜಗತ್ತೇ ಭಾರತದ ಅಭಿವೃದ್ಧಿಯತ್ತ ನೋಡುತ್ತಿರುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕೌರವರು ಪಾಂಡವರು ಎಂಬ ವರಸೆ ತೆಗೆದಿದ್ದಾರೆ. ಪಾಂಡವರಿಗೆ ಇರುವ ಘನತೆ ಸಿದ್ದರಾಮಯ್ಯರಿಗಿಲ್ಲ. 4.5 ವರ್ಷದಿಂದ ನಿದ್ದೆ ಹೊಡೆದ ಸಿದ್ದರಾಮಯ್ಯ ಕುಂಭಕರ್ಣನ ವಂಶಸ್ಥ, ಪಾಂಡವರ ಕುಲಕ್ಕೆ ಹೋಲಿಸಿಕೊಳ್ಳುವುದು ಸರಿಯೇ ಎಂದು ವ್ಯಂಗ್ಯ ಮಾಡಿದ್ರು. 65 ಕೆರೆ ತುಂಬಬೇಕು,
ಆ ಕೆರೆ ತುಂಬಿದಾಗ ಆ ಮಾಗಡಿ ಕೆಂಪೇಗೌಡರ ವೈಭವಕ್ಕೆ ಮತ್ತೊಂದ್ಸತಿ ನಮ್ಮ ಮಾಗಡಿ ಹೋಗುತ್ತೆ, ನಮ್ಮ ಮಾಗಡಿ ರೈತರನ್ನು ತಗೊಂಡೋಗ್ತಾರೆ. ಅದನ್ನ ಸಿದ್ದರಾಮಯ್ಯ ಮಾಡಕ್ ಸಾಧ್ಯ ಇಲ್ಲ. ಕುಂಭಕರ್ಣನ ನಿದ್ದೆಯಿಂದ ಎದ್ದೇ ಇಲ್ಲ. ಅದನ್ನ ಕುಮಾರಣ್ಣ ಮಾಡಕ್ ಸಾಧ್ಯ ಇಲ್ಲ. ಆರೋಗ್ಯದ ಸಮಸ್ಯೆ ಕುಮಾರಣ್ಣಂಗ ಆಗಲ್ಲ. ಇನ್ನು ಮಾಡೋರು ಯಾರು? ಅದನ್ನ ಯಾರಾದ್ರೂ ಮಾಡಬೇಕು ಅಂತಂದ್ರೆ ರೈತರ ಬಗ್ಗೆ ಕಾಳಜಿ ಇರುವಂತ ಯಡಿಯೂರಪ್ಪನವರು. ನಂತರ ಮಾತನಾಡಿದ ಮಾಗಡಿ ಕ್ಷೇತ್ರದ ಬಿಜೆಪಿ ಮುಖಂಡ ರಂಗದಾಮಯ್ಯ, ಕೆಂಪೇಗೌಡರ ನಾಡು ಶ್ರೀ ಸಿದ್ದಗಂಗಾ ಸ್ವಾಮೀಜಿಯವರು ಹಾಗೂ ಬಾಲಗಂಗಾಧರನಾಥ ಸ್ವಾಮೀಜಿ ಜನಿಸಿದಂತಹ ನಾಡನ್ನು ಇಲ್ಲಿನ ರಾಜಕೀಯ ಪಕ್ಷಗಳು ಅಭಿವೃದ್ಧಿ ಮಾಡುವಲ್ಲಿ ವಿಫಲವಾಗಿವೆ. ಇಂತಹ ಪುಣ್ಯಪುರುಷರ ನಾಡನ್ನು ಅಭಿವೃದ್ಧಿಗೊಳಿಸಲು ನಮ್ಮ ಬಿಜೆಪಿ ಪಕ್ಷದಿಂದ ಮಾತ್ರ ಸಾಧ್ಯ. ಮುಂದಿನ ಮಾಗಡಿಯ ಸಮಗ್ರ ಅಭಿವೃದ್ಧಿಗೆ ಜನತೆ ನಮ್ಮ ಪಕ್ಷವನ್ನು ಬೆಂಬಲಿಸಿ ರಾಜ್ಯದಲ್ಲಿ ಯಡಿಯೂರಪ್ಪರನ್ನು ಮುಖ್ಯಮಂತ್ರಿಯನ್ನಾಗಿಸಲು ಪಣ ತೊಡಬೇಕು ಎಂದರು. ಎಲ್ಲ ಸರ್ಕಾರಗಳು ಬಂದ್ರೂ ಈ ತಾಲೂಕನ್ನ ಮುಂದುವರಿಸಕ್ಕೆ ಯಾರು ಪ್ರಯತ್ನ ಪಟ್ಟಿಲ್ಲ. ನಮ್ಮ ಸರ್ಕಾರ ಈ ಸರಿ ಬಿಜೆಪಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂದೇ ಬರುತ್ತದೆ. ನಮ್ಮ ನರೇಂದ್ರ ಮೋದಿಜಿಯವರ ಜನಪ್ರಿಯ ಕಾರ್ಯಕ್ರಮಗಳನ್ನು ಮೆಚ್ಚಿ ಜನ ಈ ಬಿಜೆಪಿ ವೋಟ್ ಹಾಕಿ ನಮ್ಮ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಆರ್ ಅಶೋಕ್, ಸಿಟಿ ರವಿ, ರೇಣುಕಾಚಾರ್ಯ, ಸಿಪಿ ಯೋಗೀಶ್ವರ್, ಬಿಜೆ ಪುಟ್ಟಸ್ವಾಮಿ, ಮಾಜಿ ಶಾಸಕರಾದ ನೇಲ ನರೇಂದ್ರ ಬಾಬು, ನಾಗರಾಜ್, ಅಶ್ವಥ್ ನಾರಾಯಣ್, ಕಂಠೀರವ ಸ್ಟುಡಿಯೋ ಮಾಜಿ ಅಧ್ಯಕ್ಷ ರುದ್ರೇಶ್, ತಾಲೂಕು ಅಧ್ಯಕ್ಷ ಹನುಮಂತರಾಜು, ತಿರುಮಲೆ ಭಾಸ್ಕರ್ ಭಾಗವಹಿಸಿದ್ದರು. ಕುಣಿಗಲ್ನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಆಶ್ರಯದಲ್ಲಿ ಕುಣಿಗಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿದರು. ಈ ವೇಳೆ ಮುಖಂಡ ಮಲ್ಲಪ್ಪ ಮಾತನಾಡಿ, ಕೇಂದ್ರ ಸರ್ಕಾರದ ಹಲವು ಸ್ಕೀಮ್ಗಳಲ್ಲಿ ಸಕ್ರಿಯವಾಗಿ ದುಡಿಯುತ್ತಿರುವ ಆಶಾ, ಅಂಗನವಾಡಿ, ಬಿಸಿಯೂಟ ಸೇರಿದಂತೆ ವಿವಿಧ ಯೋಜನೆಯ ಕಾರ್ಯಕರ್ತೆಯರ ಮೇಲೆ ಕಾರ್ಮಿಕ ವಿರೋಧಿ ಧೋರಣೆ ಅನುಸರಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ನೀಡಿ ಗರಿಷ್ಠ ಪ್ರಮಾಣದಲ್ಲಿ ದುಡಿಸಿಕೊಂಡು ಶೋಷಣೆ ಮಾಡುತ್ತಿದೆ. ಇದು ಖಂಡನೀಯ ಎಂದರು. ಸಂಯೋಜಿತವಾಗಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಇವತ್ತು ಇಡೀ ದೇಶದಾದ್ಯಂತ ಇವತ್ತು ನಾವು ಕುಣಿಗಲ್ನಲ್ಲಿ ಅಖಿಲ ಭಾರತ ಮುಷ್ಕರನ ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ನೌಕರರು, ಬಿಸಿ ಊಟದ ನೌಕರರು, ಒಟ್ಟಾರೆ ಸ್ಕೀಮ್ ವರ್ಕರ್ಸ್ ಇವತ್ತು ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹೋರಾಟನ ಮುಷ್ಕರನ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಇವತ್ತು ಎಲ್ಲಾ ಸ್ಕೀಮ್ ವರ್ಕರ್ಸ್ ಡಿಮ್ಯಾಂಡ್ ಮಾಡೋದು, ಸ್ಕೀಮ್ ವರ್ಕರ್ಸ್ ಅನ್ನ ಕಾರ್ಮಿಕರು ಅಂತ ಪರಿಗಣನೆ ಮಾಡಬೇಕು. ಇದು ಕೇಂದ್ರ ಸರ್ಕಾರ ಮಾಡಬೇಕು. ಅದರ ಜೊತೆನಲ್ಲಿ ಇವತ್ತು ಪ್ರತಿ ತಿಂಗಳು ಕೂಡ 18,000 ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು. ಆಮೇಲೆ ಇವತ್ತು ಹಗಲು ರಾತ್ರಿ ಕೆಲಸ ಮಾಡುವಂತಹ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಮಾಸಿಕ 3,000 ಪೆನ್ಷನ್ ಜೊತೆನಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡಬೇಕು. ದೇಶದ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಹಗಲು ಇರುಳು ಎನ್ನದೆ ಕಾರ್ಯಕರ್ತೆಯರು ಅತ್ಯಲ್ಪ ವೇತನ ಸವಲತ್ತಿನಲ್ಲಿ ಪರಿಣಾಮಕಾರಿಯಾಗಿ ಸೇವೆ ಮಾಡುತ್ತಿದ್ದರೂ ಸರ್ಕಾರ ಶೋಷಣೆ ಮಾಡುತ್ತಿದೆ. ಈ ಹಿಂದೆ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ಬೇಡಿಕೆ ಈಡೇರಿಸುವಂತೆ ಹಲವಾರು ಬಾರಿ ಒತ್ತಾಯ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನಾದರೂ ಎಚ್ಚೆತ್ತು ಕೇಂದ್ರ ಸರ್ಕಾರ ಸ್ಕೀಮ್ನ ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸಿ ಮಾಸಿಕ ಕನಿಷ್ಠ 18,000 ರು ವೇತನ ಹಾಗೂ 3,000 ರು ಪೆನ್ಷನ್ ನೀಡಬೇಕು. ನೀಡುವ ಮಾಸಿಕ ವೇತನವನ್ನು ನೇರವಾಗಿ ಕಾರ್ಮಿಕರ ಖಾತೆಗೆ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ತಹಶೀಲ್ದಾರ್ ಎಸ್ ನಾಗರಾಜ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಅಧ್ಯಕ್ಷೆ ಶಶಿಕಲಾ, ಕಾರ್ಯದರ್ಶಿ ವಿನೋದ ಇತರರು ಹಾಜರಿದ್ದರು. ಮಹನೀಯರ ಆದರ್ಶ ಪಾಲಿಸಿ ಉತ್ತಮ ಶಿಕ್ಷಣ ಪಡೆದಾಗ ಎಲ್ಲ ವರ್ಗಗಳ ಅಭಿವೃದ್ಧಿ ಸಾಧ್ಯ ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಸರ್ಕಾರ 28 ಮಹಾತ್ಮರ ಜಯಂತಿ ಆಚರಣೆಗೆ ಆದೇಶ ನೀಡಿದೆ. ಇದು ಆಯಾ ಜನಾಂಗದ ಸಂಘಟನೆಗೆ ಸಹಕಾರಿಯಾಗಲಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು.
ಮಧುಗಿರಿಯಲ್ಲಿ ನಡೆದ ಕಾಯಕಯೋಗಿ ಸಿದ್ದರಾಮೇಶ್ವರರ ಜಯಂತಿ ಉದ್ಘಾಟಿಸಿ ಮಾತನಾಡಿ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಬಸವಣ್ಣರ ಸಮಕಾಲೀನರಾಗಿ ಸಮಾಜದಲ್ಲಿ ಕ್ರಾಂತಿಗೆ ಕಾರಣರಾದರು. ಇಂಥ ಮಹನೀಯರ ತತ್ವಾದರ್ಶಗಳನ್ನು ನಾವೆಲ್ಲ ಪಾಲಿಸುವ ಅಗತ್ಯವಿದೆ ಎಂದು ಹೇಳಿದರು. ಯಾವ ರೀತಿ ವಚನಗಳನ್ನು ರಚಿಸಿ ಸಮಾಜವನ್ನು ಕೆಲಸವನ್ನು ಮಾಡಿದರೆ ಅವರ ಸಮಕಾಲೀನರಾಗಿ ಇವರು ಕೂಡ ಸಮಾಜವನ್ನು ಸಮಾಜದ ಅನುಕೂಲ ಪ್ರಭುಗಳನ್ನು ಸಮಾಜದಲ್ಲಿ ಜನರು ಕೂಡ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳತಕ್ಕಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇಂದು ಶಿಕ್ಷಣದಿಂದ ಉತ್ತಮ ಬದುಕು ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಇದನ್ನು ಮನಗಂಡ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ತಿಳಿಸಿದರು. ಇಂದು ಮತ ಪಡೆಯುವ ಹುಂಬತನಕ್ಕೆ ಬಿದ್ದ ರಾಜಕಾರಣಿಗಳಿಂದ ಜಾತಿ ಜೀವಂತವಾಗಿದೆ. ಜಾತಿ ಭೇದ ಒಳ್ಳೆಯ ಬೆಳವಣಿಗೆಯಲ್ಲ. ಸದಾಶಿವ ಆಯೋಗ ವರದಿ ಜಾರಿಯಿಂದ ಎಲ್ಲಾ ವರ್ಗಕ್ಕೂ ನ್ಯಾಯ ಸಿಗಲಿದೆ ಎಂದರು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಶೀಲ್ದಾರ್ ಶ್ರೀನಿವಾಸ್, ಸಾಹಿತಿ ಮಲನಮೂರ್ತಿ, ಪುರಸಭೆ ಅಧ್ಯಕ್ಷೆ ರಾಧಾ ಇತರರು ಹಾಜರಿದ್ದರು. ಎಐಎಂಐಎಂ ಪಕ್ಷದಿಂದ 60 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದು ರಾಜ್ಯಾಧ್ಯಕ್ಷ ಉಸ್ಮಾನ್ ಘನಿ ಹುಮನಾಬಾದ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದಿಂದ 60 ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವುದಾಗಿ ಎಐಎಂಐಎಂ ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಘನಿ ಹುಮನಾಬಾದ್ ಪ್ರಕಟಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ತಮ್ಮ ಪಕ್ಷವು ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಕೆಲ ಜಿಲ್ಲೆಗಳಲ್ಲಿ ಕಚೇರಿಗಳನ್ನು ತೆರೆಯಲಾಗುವುದು ಎಂದರು. ಮುಂಬರುವ ಚುನಾವಣೆಯಲ್ಲಿ ತಮ್ಮ ಪಕ್ಷವು ಜಾತಿ ಮತಭೇದವಿಲ್ಲದೆ ಎಲ್ಲಾ ಸಮಾಜದವರಿಗೂ ಆದ್ಯತೆ ನೀಡಲಾಗುವುದು. 60 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಾಗುತ್ತಿದ್ದು ಇದರಲ್ಲಿ 30 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಭರವಸೆ ನೀಡಿದರು. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವ ಮೂಲಕ ದಲಿತರು ಮತ್ತು ಮುಸ್ಲಿಮರಾದ ನಾವು ಅಧಿಕಾರಕ್ಕೆ ಬರಬೇಕೆಂಬುದೇ ತಮ್ಮ ಮೂಲಮಂತ್ರವಾಗಿದೆ ಎಂದು ಉಸ್ಮಾನ್ ಘನಿ ತಿಳಿಸಿದರು. ಪಕ್ಷದ ಮೂಲಮಂತ್ರ ಜಯ ಮೀಮ್ ಜಯ ಭೀಮ್, ಎಲ್ಲಿ ಗೆಲ್ಲುವಂತಹ ನಂಬಿಕೆ ಬರುತ್ತದೆಯೋ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ನೀಡುವ ಪಕ್ಷ ಎಐಎಂಐಎಂ ಮಾತ್ರ ಎಂದು ಪ್ರಕಟಿಸಿದರು. ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ದಲಿತ ನಾಯಕರು ಕೂಡಲೇ ಪಕ್ಷ ತೊರೆದು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಎಂದು ಅಧ್ಯಕ್ಷರು ಮನವಿ ಮಾಡಿಕೊಂಡರು. ಇಡೀ ಜಗತ್ತಿನ ಮುಸ್ಲಿಮರು ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಅಂತಾರೆ. ಅದರರ್ಥ ಅಲ್ಲಾಹನು ಒಬ್ಬನಿದ್ದಾನೆ, ಕೊನೆಯ ಪ್ರವಾದಿಗಳು ಮೊಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಾರೆ. ಅವರ ಶಿಷ್ಟಾಚಾರಗಳನ್ನ ರಕ್ಷಣೆಯಾಗಬೇಕು ಅನ್ನೋದು ನಮ್ಮದು ಮಂತ್ರ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಅದು ಯಥಾವತ್ತಾಗಿ ಉಳಿಬೇಕು, ಅದು ಮಾರ್ಪಾಡು ಆಗಬಾರದು. ಯಥಾವತ್ತಾಗಿ ಉಳಿಬೇಕು ಅನ್ನೋದು ನಮ್ದು ಮೂಲ ಮಂತ್ರಗಳೇ ಇರೋದು, ತತ್ವ ಸಿದ್ಧಾಂತಗಳೇ ಇರೋದು. ನಮ್ಮ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಕೊಂಡು ಬರ್ತಾರೆ, ಬನ್ನಿ ಅಣ್ಣ ಅಂತ ನೋಡಿ, ನಾವಿರುವಂತ ಜಾಗ ನೀವು ನಿಲ್ಬಹುದು ಅಂತ ಹೇಳ್ತೀವಿ. ಅವ್ರಿಗೆ 8 ಕೊಟ್ಟರು 50 ಹಂಚ್ಕೊಳ್ತಾ ಇಲ್ಲ, ಅಂತಮ್ಮ ಪಾಲ ಹಂಚ್ಕೊಳ್ತಾ ಇಲ್ಲ. ನಮ್ಮ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಕೊಳ್ತಾರೆ ವೆಲ್ಕಮ್ ಅವ್ರಿಗೆ. ನಮ್ಮ ತತ್ವ ಸಿದ್ಧಾಂತಗಳು ಒಪ್ಪಂಗಿಲ್ಲ, ಸಂತೋಷ, ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅವ್ರ ಬಗ್ಗೆ. ಪಕ್ಷದ ಜಿಲ್ಲಾಧ್ಯಕ್ಷ ಜುಬೇರ್ ಉಲ್ಲಾ ಖಾನ್, ಬಾಗಲಕೋಟೆಯ ಸಲೀಂ ಪಠಾಣ್, ಮೈಸೂರಿನ ಸಲೀಂ ಖಾನ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಲ್ಲಸಂದ್ರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಕ್ಕಳೇ ತಯಾರಿಸಿದ ವಿಜ್ಞಾನ ಮಾದರಿ ಗಮನ ಸೆಳೆಯಿತು. ತುಮಕೂರು ತಾಲೂಕು ಮಲ್ಲಸಂದ್ರದ ಸೆಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದಿ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ಸೈನ್ಸ್ ಅಂಡ್ ಟೆಕ್ನೋ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬದಲಾಗುತ್ತಿರುವ ಜಗತ್ತಿಗೆ ಕಾಲಮಾನಕ್ಕೆ ತಕ್ಕಂತೆ ಹಾಂಕಾಂಗ್ ದೇಶದಲ್ಲಿ ನೂತನವಾಗಿ ಸಂಶೋಧಿಸಿರುವ ಸೋಶಿಯಾ ಎಂಬ ಯಂತ್ರಮಾನವ ಸೌದಿ ಅರೇಬಿಯಾ ದೇಶದಲ್ಲಿ ನಾಗರಿಕತ್ವ ಪಡೆದ ವಿಶ್ವದ ಮೊದಲ ರೋಬೋಟ್ ಆಗಿದೆ. ಇಂತಹ ಆವಿಷ್ಕಾರಗಳು ಭಾರತದಲ್ಲಿ ಸಾಕಾರಗೊಳ್ಳಬೇಕಾದ ಅಗತ್ಯವಿದೆ. ಇದಕ್ಕಾಗಿ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಎಂಬ ಕಾರ್ಯಕ್ರಮದ ಮೂಲಕ ಹಲವಾರು ಯೋಜನೆಗಳನ್ನು ಯುವಜನತೆಗೆ ಸಂಶೋಧನಾತ್ಮಕ ವಸ್ತುಗಳ ಉತ್ಪಾದನೆಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯಸ್ ಹೇಳಿದರು. ಸೇಂಟ್ ಜೋಸೆಫ್ ಇಂಟರ್ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಿಜ್ಞಾನ ಪ್ರದರ್ಶನ ಆಯೋಜಿಸಿದ್ದೇವೆ.
ಈ ವಸ್ತು ಪ್ರದರ್ಶನದಲ್ಲಿ ಮಕ್ಕಳಿಗೆ ವಿಜ್ಞಾನದ ಕಡೆ ಆಸಕ್ತಿ ಹೆಚ್ಚಿಸಲು ಮತ್ತು ವಿಜ್ಞಾನದ ಬಗ್ಗೆ ಕೌಶಲ್ಯ ಅಭಿವೃದ್ಧಿಪಡಿಸಲು ಈ ವಸ್ತು ಪ್ರದರ್ಶನ ಸಹಕಾರಿಯಾಗಿದೆ. ಮನೆಗೊಬ್ಬ ಯುವ ವಿಜ್ಞಾನಿ ರೂಪುಗೊಳ್ಳಬೇಕು, ಇದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಲ್ಯಾನ್ಸೇಶ್ ಪಾಯ್ಸ್ ಅವರ ಅಭಿಲಾಷೆ. ಈ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ವಿಜ್ಞಾನದ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಲು ಈ ವಸ್ತು ಪ್ರದರ್ಶನ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ವಿಜ್ಞಾನದ ವಿಷಯದಲ್ಲಿ ಆಸಕ್ತಿ ಮೂಡಿಸುವುದು ಈ ವಸ್ತು ಪ್ರದರ್ಶನದ ಉದ್ದೇಶ ಎಂದರು. ಇಸಿಒ ಡಿಕೆ ರಾಮಕೃಷ್ಣಯ್ಯ ವಸ್ತು ಪ್ರದರ್ಶನ ಉದ್ಘಾಟಿಸಿದರು. ಸೈನ್ಸ್ ಅಂಡ್ ಟೆಕ್ನೋ ವಸ್ತು ಪ್ರದರ್ಶನ ಉತ್ತಮವಾಗಿದ್ದು ಮಕ್ಕಳಲ್ಲಿ ವಿಜ್ಞಾನ ಆಸಕ್ತಿ ಮೂಡಿಸುವ ಜೊತೆಗೆ ಅವರಲ್ಲಿ ಸಂಶೋಧನಾತ್ಮಕ ಶಕ್ತಿ ಬೆಳೆಸಲು ನೆರವಾಗುತ್ತದೆ ಎಂದು ಹೇಳಿದರು. ಮಕ್ಕಳೇ ತಯಾರಿಸಿದ ಹಲವು ವಿಜ್ಞಾನ ಮಾದರಿಗಳನ್ನು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗಿತ್ತು. ಸೆಂಟ್ ಜೋಸೆಫ್ ಸೋಲಾರ್ ಫ್ಯಾನ್ಸ್, ಚಪ್ಪಾಳೆ ದೀಪ, ತೆಂಗಿನಗರಿ ಟೋಪಿ, ಹೈಡ್ರಾಲಿಕ್ ಯಂತ್ರ, ಅಪೆಸ್ಟಿಕಲ್ ರೋಬೋಟ್ ಮತ್ತಿತರ ಮಾದರಿಗಳು ಗಮನ ಸೆಳೆದವು. ಬದಲಾಗುತ್ತಿರುವ ಜಗತ್ತಿನ ಕಾಲಕ್ಕೆ ತಕ್ಕಂತೆ ವಿಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಲಸಂದ್ರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಸೈನ್ಸ್ ಅಂಡ್ ಟೆಕ್ನೋ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಹೊಸ ಹೊಸ ಮಾದರಿಗಳನ್ನು ಮಕ್ಕಳಿಂದಲೇ ಮಾಡಿಸಿ ವಿಜ್ಞಾನ ವಿಷಯದಲ್ಲಿ ಆಸಕ್ತಿಯನ್ನು ಮೂಡಿಸುವಂತೆ ಮಾಡಿ ಯುವ ವಿಜ್ಞಾನಿಯನ್ನು ತಯಾರು ಮಾಡಲು ನಮಗೆ ನಿರಂತರ ತರಬೇತಿಯನ್ನು ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮಾಡಿರುವ ವಿಜ್ಞಾನದ ಮಾದರಿಗಳನ್ನು ವಸ್ತು ಪ್ರದರ್ಶನದಲ್ಲಿ ಇಟ್ಟು ಪ್ರದರ್ಶಿಸುತ್ತಿರುವುದು ನಮಗೆಲ್ಲ ಖುಷಿಯನ್ನು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳ ಪೋಷಕರಿಗೆ ಕ್ರೀಡಾಕೂಟ ಮೆಹಂದಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಾಲೆಯ ಪ್ರಾಂಶುಪಾಲ ಎಚ್ಎಸ್ ಪಂಚಾಕ್ಷರಿ ಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಡಾಬಸ್ಪೇಟೆಯಲ್ಲಿ ಮಹಿಳೆಯ ಮೇಲೆ ಲಾರಿ ಹರಿದು ಆಕೆಯ ಕಾಲು ತುಂಡಾಗಿದೆ. ನೆಲಮಂಗಲ ತಾಲೂಕು ಡಾಬಸ್ಪೇಟೆಯಲ್ಲಿ ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಲಾರಿ ಡಿಕ್ಕಿ ಹೊಡೆದು ಮಹಿಳೆಯ ಕಾಲು ಮುರಿಯಿತು. ರಸ್ತೆ ಬದಿ ಅಂಗಡಿಯಲ್ಲಿ ವ್ಯಾಪಾರ ಮುಗಿಸಿ ರಸ್ತೆ ದಾಟುತ್ತಿದ್ದಾಗ ಲಾರಿ ಡಿಕ್ಕಿ ಹೊಡೆಯಿತು. ಸಮೀಪದ ಮಾದೇನಹಳ್ಳಿಯ ಸುವರ್ಣಮ್ಮ ಅಪಘಾತಕ್ಕೀಡಾದವರು. ಮಹಿಳೆಯ ಎಡಗಾಲು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಸಾವು ಬದುಕಿನ ಮಧ್ಯೆ ರಸ್ತೆಯಲ್ಲಿ ಒದ್ದಾಡುತ್ತಿದ್ದ ಆಕೆಯನ್ನು ಸಾರ್ವಜನಿಕರು ಆಸ್ಪತ್ರೆಗೆ ಸಾಗಿಸಿದರು. ಪ್ರತ್ಯಕ್ಷದರ್ಶಿ ಗಂಗೇನಪುರದ ಗಿರೀಶ್ ಮಾತನಾಡಿ, ಈ ಉದ್ದಾನೇಶ್ವರ ವೃತ್ತದಲ್ಲಿ ನಾಲ್ಕು ದಿಕ್ಕುಗಳಿಂದಲೂ ರಸ್ತೆಗಳಿದ್ದು ಈ ರಸ್ತೆಯು ದೇವನಹಳ್ಳಿಯ ಏರ್ಪೋರ್ಟ್ಗೆ ದಿನವೂ ಭಾರೀ ವಾಹನಗಳು ಓಡಾಡುವ ರಸ್ತೆಯಲ್ಲಿ ಚಾಲಕರು ಅತಿ ವೇಗವಾಗಿ ವಾಹನವನ್ನು ಓಡಿಸುತ್ತಾರೆ. ಇಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸಲು ಯಾವುದೇ ಸಿಗ್ನಲ್ ಲೈಟ್ ಅಳವಡಿಸಿಲ್ಲ. ಆದಷ್ಟು ಬೇಗ ಇಲ್ಲಿನ ವೃತ್ತಕ್ಕೆ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಿ ಸಾರ್ವಜನಿಕರ ಪ್ರಾಣ ಉಳಿಸಬೇಕೆಂದು ಒತ್ತಾಯಿಸಿದರು. ಸಿಗ್ನಲ್ ಇಲ್ಲ, ಅಂಶ ಇಲ್ಲ, ಯಾವುದೂ ಇಲ್ಲ, ಇಲ್ಲಿ ಸೇಫ್ಟಿ ಬೇಕಾದ ಯಾವುದೂ ಇಲ್ಲ, ಮತ್ತೆ ತುಂಬಾ ಟ್ರಾಫಿಕ್ ಇದೆ. ಇದು ಬಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ರೋಡ್ ಇದೆ, ಮತ್ತೆ NHPR ಪುಣೆ ಮತ್ತೆ ಬೆಂಗಳೂರು ಹೈವೇ ಒಂದಿದೆ. ಇಲ್ಲಿ ಯಾವ ತರದ ಸಿಗ್ನಲ್ ಇಲ್ಲ, ಇಕ್ವಿಪ್ಮೆಂಟ್ಸ್ ಏನೂ ಇಲ್ಲ, ಒಂದು ರೋಡ್ ಹಂಪ್ ಆಗಲಿಲ್ಲ, ಒಂದು ಪೊಲೀಸ್ ಇದಿಲ್ಲ, ಏನೂ ಇಲ್ಲ. ಇಲ್ಲಿ ಹೆಂಗಿಲ್ಲ, ಲಾರಿ ಬೇಕು, ಲಾರಿ ಬರ್ತವೆ, ಇಲ್ಲಿ ಡಬ್ಬಲ್ ಲಾರಿ ಬರ್ತವೆ, ಲೋಕಲ್ ಜನ ಓಡಾಡ್ತಾರೆ. ಇಲ್ಲಿ ಒಂದು ಸರ್ಕಲ್ ಆಗಿರೋದ್ರಿಂದ ಸೇಫ್ಟಿ ಬೇಕು. ತುಮಕೂರಿನಲ್ಲಿ ಬೀಡಾಡಿ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ, ನಿಯಂತ್ರಿಸಬೇಕಾದ ನಗರ ಪಾಲಿಕೆ ನಿರ್ಲಕ್ಷ್ಯತೆ ವಹಿಸಿದೆ. ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರು ಅಧಿಕಾರ ವಹಿಸಿಕೊಂಡಾಗಿನಿಂದ ಈವರೆಗೂ ಬರೀ ಆಶ್ವಾಸನೆ ನೀಡುತ್ತಾ ಬಂದರೆ ವಿನಃ ಯಾವುದನ್ನೂ ಅನುಷ್ಠಾನಗೊಳಿಸದೆ ನಿರ್ಲಿಪ್ತ ಭಾವನೆ ತಳೆದಿದ್ದಾರೆ. ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಮಂಜುನಾಥ್ ಸ್ವಾಮಿಯವರು ನಗರದ ಅಭಿವೃದ್ಧಿಗೆ ಸರ್ವಾಂಗೀಣವಾಗಿ ಶ್ರಮಿಸುವ ಜೊತೆಗೆ ಸಮಸ್ಯೆಗಳ ನಿವಾರಣೆಗೆ ಇತಿಶ್ರೀ ಹಾಡುವುದಾಗಿ ಹೇಳಿದರೆ ವಿನಃ ಯಾವುದೂ ಅನುಷ್ಠಾನವಾಗಲಿಲ್ಲ. ಕಸದ ರಾಶಿ ಎಲ್ಲೆಡೆ ಕಾಣಬರುತ್ತಲೇ ಇದೆ. ನಾಯಿ, ಹಂದಿ, ಬಿಡಾಡಿ ದನಗಳ ಹಾವಳಿ ಮಾತ್ರ ನಿಂತಿಲ್ಲ. ನಗರದ ಕೆಲ ಪ್ರದೇಶಗಳಲ್ಲಿ ಬೀದಿ ದೀಪದ ಕೊರತೆಯಿಂದಾಗಿ ಕಗ್ಗತ್ತಲಾಗಿಯೇ ಉಳಿದಿದೆ. ಫುಟ್ಬಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ದರೂ ಯಾರೂ ಸಹ ಕೇಳದಂತಹ ಸ್ಥಿತಿ ಇದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಸಿರಮಾಲೆ ಇದ್ದರೂ ಅದನ್ನು ನಿವಾರಿಸಲು ವರ್ಷಾನುಗಟ್ಟಲೆಯಾದರೂ ಸಾಧ್ಯವಾಗಲಿಲ್ಲ. ಖಾಸಗಿ ಬಸ್ ನಿಲ್ದಾಣ ಆರಂಭವಾದಾಗಿನಿಂದ ಈವರೆಗೂ ಖಾಸಗಿ ಬಸ್ ನಿಲ್ದಾಣವೆಂಬ ಬೋರ್ಡು ಹಾಕಿಸುವುದಷ್ಟು ವ್ಯವಧಾನ ಪಾಲಿಕೆಗೆ ಇಲ್ಲದಂತಾಗಿದೆ. ನಿಲ್ದಾಣದೊಳಗಿರುವ ಬಹಳಷ್ಟು ಮಳಿಗೆಗಳ ಬಾಗಿಲುಗಳನ್ನೇ ಇನ್ನೂ ತೆಗೆಸಲು ಸಾಧ್ಯವಾಗಿಲ್ಲ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಜೇಬುಗಳರ ಹಾವಳಿ, ಜೊತೆಗೆ ರಾತ್ರಿ ವೇಳೆ ನಿಲ್ದಾಣದ ಮಹಡಿ ಮೇಲಿರುವ ಅಂಗಡಿಗಳ ಮುಂಭಾಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ನಿಲ್ದಾಣದಲ್ಲಿರುವ ಅಂಗಡಿಗಳವರಿಂದ ಬಾಡಿಗೆ ವಸೂಲಿಗೆ ಆಸಕ್ತಿ ವಹಿಸುವ ಪಾಲಿಕೆ ಅಧಿಕಾರಿಗಳು ಸ್ವಚ್ಛತೆಗೆ ಏಕೆ ಆಸಕ್ತಿ ವಹಿಸುವುದಿಲ್ಲವೆಂಬುದೇ ಚರ್ಚೆಗೆ ಗ್ರಾಸವಾಗಿದೆ. ಕಸದ ರಾಶಿಯಂತೂ ಎಲ್ಲಿ ನೋಡಿದರೂ ಕಾಣಬರುತ್ತದೆ. ಆಯುಕ್ತರಾದಿಯಾಗಿ ಮೇಯರ್, ಉಪಮೇಯರ್ ಯಾರೂ ಸಹ ನಗರದಲ್ಲಿ ಸಂಚರಿಸುತ್ತಿದ್ದಾರೋ ಇಲ್ಲವೋ ಎಂಬ ಜಿಜ್ಞಾಸೆ ಮೂಡುತ್ತದೆ.
ನಾಯಿಗಳ ಹಾವಳಿ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವ ಬಗ್ಗೆ ಪಶುಪಾಲನಾ ಇಲಾಖೆಗೆ ಆಯುಕ್ತರು ಪತ್ರ ಬರೆದರೆ ವಿನಃ ಅದು ಯಾವುದೂ ಅನುಷ್ಠಾನ ಆಗಿಲ್ಲ. ಇನ್ನು ಆಯುಕ್ತರು ಬಿಡಾಡಿ ದನಗಳ ಹಾವಳಿಗೆ ಕಡಿವಾಣ ಹಾಕಲು ಪಾಲಿಕೆಯಲ್ಲಿ ವಿಶೇಷ ತಂಡ ರಚನೆ ಮಾಡಿದ್ದಾಗಿ ಹಿಂದೆ ಆಯುಕ್ತರು ಹೇಳಿದ್ದನ್ನು ಬಿಟ್ಟರೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಇದನ್ನು ನೋಡಿದರೆ ಆಯುಕ್ತರ ಆದೇಶಕ್ಕೆ ಪಾಲಿಕೆಯಲ್ಲಿ ಬೆಲೆ ಸಿಗುತ್ತಿಲ್ಲವೇ ಎಂಬ ಪ್ರಶ್ನೆ ಎದುರಾಗುತ್ತದೆ. ಪಾಲಿಕೆ ಸಭೆಯಲ್ಲೂ ನಾಯಿ ಬಿಡಾಡಿ ದನಗಳ ಬಗ್ಗೆ ವ್ಯಾಪಕ ಚರ್ಚೆಯಾದರೂ ಯಾವುದೂ ಪ್ರಯೋಜನವಾಗಿಲ್ಲ. ವಿದ್ಯಾನಗರದ ವಾಟರ್ ವರ್ಕ್ಸ್ನ ಸ್ಥಿತಿಗತಿ ಬಗ್ಗೆ ಬಿಜೆಪಿ ಮುಖಂಡರು ಮನವಿ ಸಲ್ಲಿಸಿದರೂ ಸಹ ಆಯುಕ್ತರು ಒಮ್ಮೆಯಾದರೂ ಸ್ಥಳ ಪರಿಶೀಲನೆ ಮಾಡಲು ಮುಂದಾಗಲಿಲ್ಲ. ಸಮಸ್ಯೆಗಳ ಸಿರಿಮಾಲೆ ಇದ್ದರೂ ಆಯುಕ್ತರು ನಗರ ಸಂಚಾರ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಸಾರ್ವಜನಿಕರು ದೂರಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.